ಇವತ್ತು ನಾವು ಕನ್ನಡ ರಾಜ್ಯೋತ್ಸವವನ್ನ ಎಂತಹ ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಪುಟಾಣಿ ಶಾಲಾ ಬಾಲಕಿ ಒಂದು 7ನೇ ಕ್ಲಾಸ್ ಅಥವಾ 8ನೇ ಕ್ಲಾಸ್ ಓದ್ತಾ ಇರುವಂತಹ ಒಂದು ಸಣ್ಣ ಮಗು ಹೆಣ್ಣು ಮಗು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಇಲಾಖೆಯ ಸಚಿವರಿಗೆ ಮಹಾಮಂಗಳಾರತಿಯನ್ನ ಮಾಡೋದ್ರ ಮೂಲಕ ಅವರಿಗೆ ಕನ್ನಡ ಅಂದ್ರೇನೋ ಕರ್ನಾಟಕ ಅಂದ್ರೇನೋ ವಿದ್ಯೆ ಅಂದ್ರೇನೋ ವಿದ್ಯಾರ್ಥಿಗಳು ಅಂದ್ರೇನೋ ಅಂತ ಹೇಳಿಕೊಡುವಂತಹ ಸಂದರ್ಭದಲ್ಲಿ ನಾವಿವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಆ ಶಾಲಾ ಬಾಲಕಿಯ ಪರವಾಗಿ ಇನ್ನಾದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಇಲಾಖೆಯ ಸಚಿವರಿಗೆ ಒಂದು ಇಂಚಾದರೂ ಕೂಡ ಬುದ್ಧಿ ಮುಳಿಲಿ ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಅವರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಇಲ್ಲಿಂದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಆ ಮಗು ಆ ಮುಖ್ಯಮಂತ್ರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಬುದ್ಧಿ ಹೇಳ್ತಾ ಇದೆ ಅಂತಂದ್ರೆ ಬಹುಶಃ ಎಷ್ಟು ಜನಕ್ಕೆ ಗೊತ್ತಾಗಿದೆಯಲ್ವೋ ಗೊತ್ತಿಲ್ಲ ಕರ್ನಾಟಕದಲ್ಲಿರುವಂತಹ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೇಸರಿ ಬಣ್ಣದ ಪೇಂಟ್ ಅನ್ನು ಹೊಡಿಬೇಕು ಅನ್ನುವಂತಹ ಆದೇಶವನ್ನು ತರ್ತೀವಿ ಅಂತ ಶಿಕ್ಷಣ ಇಲಾಖೆಯ ಸಚಿವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಒಂದು ಸುದ್ದಿವಾಹಿನಿ ಮಗುವನ್ನು ಪ್ರಶ್ನೆ ಕೇಳ್ತಾರೆ ಈ ರೀತಿ ನಿಮ್ಮ ಶಾಲೆಗೆಲ್ಲ ಒಳ್ಳೆ ಬಣ್ಣ ಬರುತ್ತೆ ಹೊಸ ಹೊಸ ಪೇಂಟ್ ಹೊಡಿತಾರಂತೆ ಅನ್ನುವಾಗ ಆ ಮಗು ಹೇಳುತ್ತೆ ನಮಗೆ ಶೌಚಾಲಯಕ್ಕೆ ಹೋಗೋದಕ್ಕೆ ಒಂದು ಸಣ್ಣ ಶೌಚಾಲಯ ಇಲ್ಲ ಇಲ್ಲಿ ನಿಮಗೇನಾದರೂ ಕೂಡ ಸ್ವಲ್ಪನಾದರೂ ಜ್ಞಾನ ಇದ್ರೆ ನಮ್ಮ ಶಾಲೆಗಳಲ್ಲಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿ ಆ ನಂತರ ನೀವು ಯಾರಿಗೆ ಬೇಕಾದರೂ ಬಣ್ಣ ಹೊಡ್ತೀವಿ ಹಲೋ ನಮ್ಮ ಮುಖ್ಯಮಂತ್ರಿ ಮತ್ತೆ ಪ್ರಧಾನಮಂತ್ರಿ ವಿಷಯ ಎತ್ತಿದ್ರೆ ಪ್ರತಾಪ್ ಸಿಂಹನಿಗೆ ಮಾತ್ರ ಕೋಪ ಅನ್ಕೊಂಡಿದ್ದೆ ನಾನು ನಮ್ಮ ಮೈಕ್ ಸೆಟ್ನವರೆಗೂ ಕೋಪ ಹೌದು ಮುಖ್ಯಮಂತ್ರಿ ವಿಚಾರ ಮಾತಾಡಿದ್ರೆ ಪ್ರಧಾನಮಂತ್ರಿ ವಿಚಾರ ಮಾಡಿದ್ರೆ ನೀನು ಯಾವ ದೇಶದವನು ನೀನು ಪಾಕಿಸ್ತಾನಕ್ಕೆ ಹೋಗು ನಮ್ಮ ಮೋದಿ ಬಗ್ಗೆ ಮಾತಾಡ್ತೀಯಾ ನೀನು ಅಫ್ಘಾನಿಸ್ತಾನಕ್ಕೆ ಹೋಗು ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಗ್ಗೆ ಮಾತಾಡ್ತೀಯಾ ನೀನು ಭಾರತದವನೇ ಅಲ್ಲ ಹಿಂಗೆಲ್ಲ ಮಾತಾಡೋದು ಪ್ರತಾಪ್ ಸಿಂಹ ಮಾತ್ರ ಅಂತ ಅನ್ಕೊಂಡಿದ್ದೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಹೆಸರಿದ್ದ ತಕ್ಷಣ ಮೈಕೆ ಕೆಟ್ಟೋಗ್ತದೆ ಅಂತಂದ್ರೆ ಬಹುಶಃ ಎಲ್ಲೋ ಏನೋ ಮಾಟ ಮಂತ್ರ ಮಾಡಿಸ್ಕೊಂಡ್ಬಂದು ಇಟ್ಟಿದ್ದಾರೆ ಇವರಿಗೆ ಅಂತ ಅರ್ಥ ಇರಲಿ 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 ತಮಾಷೆ ತಮಾಷೆಗೆ ತಾಳೋಣ ಒಂದು ಚಿಕ್ಕ ಮಗು ಮುಖ್ಯಮಂತ್ರಿಗೆ ಶೌಚಾಲಯ ಕಟ್ಟಪ್ಪ ಪುಣ್ಯಾತ್ಮ ಆಮೇಲೆ ನೀನು ಯಾರಿಗಾದ್ರೂ ಬಣ್ಣ ಹೊಡ್ಕೋ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾವಿವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮತ್ತೆ ಮುಂದುವರೆದು ಹೇಳೋದಾದ್ರೆ ನಾನು ಇಲ್ಲಿ ಸಾಕಷ್ಟು ಜನ ನನ್ನ ಗೌರವಾನ್ವಿತ ಕಲಾವಿದರು ಹಾಡುಗಳನ್ನು ಪ್ರಸ್ತಾಪ ಮಾಡಿದ್ರು ನಾನು ಕೂಡ ಒಂದು ಹಾಡು ಹೇಳಿದೆ ಇಡೀ ಹಾಡುಗಳಲ್ಲಿ ನಿಮ್ಗೆಲ್ರಿಗೂ ಕೂಡ ಕೇಳಿಸಿದ್ದೇನು ಅಂದರೆ ಕನ್ನಡ ನಾಡಿನ ಸಂಸ್ಕೃತಿ ವೈಭವ ಇಲ್ಲಿನ ಆಚರಣೆಗಳು ಸಂಪ್ರದಾಯಗಳು ಕನ್ನಡ ಭಾಷೆಯ ಮೇಲರಿಮೆ ಕನ್ನಡ ಭಾಷೆಯ ಆ ತಾಕತ್ತು ಇವೆಲ್ಲವೂ ಕೂಡ ಎಲ್ಲ ಹಾಡುಗಳಲ್ಲಿ ನಿಮಗೆ ಬಂದೋಯ್ತು ಕರ್ನಾಟಕವನ್ನು ಯಾರ್ಯಾರು ಆಡಳಿತ ಮಾಡಿದ್ರು ಅನ್ನೋ ವಿಚಾರಗಳು ಕೂಡ ಆ ಹಾಡಲ್ಲಿ ಬರ್ತದೆ ಹಕ್ಕಬುಕ್ಕರು ಆಳಿದ್ರು ರಾಷ್ಟ್ರಕೂಟರು ಆಳಿದ್ರು ಗಂಗರು ಆಳಿದ್ರು ಕದಂಬರು ಆಳಿದ್ರು ಚಾಲುಕ್ಯ ಮತ್ತು ಪಲ್ಲವರು ಆಗಾಗ ಕರ್ನಾಟಕದ ಮೇಲೆ ದಾಳಿ ಎತ್ತು ಬರ್ತಾ ಇದ್ರು ಇದೆಲ್ಲವನ್ನೂ ಮೀರಿ ಕೂಡ ಇವತ್ತು ಕರ್ನಾಟಕ ಉಳಿದಿದೆ ತನ್ನ 2000 ವರ್ಷಗಳ ಇತಿಹಾಸ ಉಳ್ಳಂತಹ ಭಾಷೆಯ ಆ ಗೌರವ ಘನತೆಯನ್ನು ಇವತ್ತಿಗೂ ಕೂಡ ಕಾಪಾಡ್ಕೊಂಡು ಹೋಗ್ತಾ ಇದೆ ಇದು ಕರ್ನಾಟಕದ ಹೆಮ್ಮೆ ಮತ್ತು ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಲ್ಲ ಅನ್ನುವಂತಹ ಒಂದು ಬಹಳ ನಾವು ಖುಷಿ ಪಡುವಂತಹ ಸಂಗತಿಗಳು ಆದರೆ ಕರ್ನಾಟಕ ಇವತ್ತು ಏನಾಗಿದೆ ಇವತ್ತು ನಾವೆಲ್ಲ ಖುಷಿ ಪಡೋದ ವಿಚಾರಗಳು 100 ಇದೆ 1000 ಇದೆ ಬೇಲೂರಿದೆ ಹಳೆಬೀಡಿದೆ ಶ್ರವಣಬೆಳಗೊಳ ಇದೆ ಧರ್ಮಸ್ಥಳ ಇದೆ ಧಾರ್ಮಿಕ ಕೇಂದ್ರಗಳು ಇದ್ದಾವೆ ಸಾಂಸ್ಕೃತಿಕ ಆಚರಣೆ ಕೇಂದ್ರಗಳು ಇದ್ದಾವೆ ಮತ್ತೆ ಇಡೀ ಕರ್ನಾಟಕ ಹೆಮ್ಮೆ ಪಡುವಂತಹ ರಂಗಾಯಣ ಕೂಡ ಮೈಸೂರಿನಲ್ಲಿದೆ ಇವತ್ತು ಕೆಲವು ಅಡ್ನಾಡಿಗಳ ಕೈಯಲ್ಲಿ ಅದು ಸಿಕ್ಕಾಕೊಂಡಿದೆ ಅದು ಬೇರೆ ಮಾತು ಅದರ ರಂಗಾಯಣ ನಮ್ಮ ಕರ್ನಾಟಕದ ಹೆಮ್ಮೆ ಅಡ್ನಾಡಿ ಅಡ್ಡಂಡ ಕಾರ್ಯಪುರಕ್ಕೆ ಸಿಕ್ಕಾಕೊಂಡಿದ ತಕ್ಷಣ ರಂಗಾಯಣಕ್ಕೆ ನಾವೇನು ಅಗೌರವ ಸೂಚಿಸಬೇಕಾಗಿಲ್ಲ ರಂಗಾಯಣ ನಮ್ಮದು ಅಲ್ಲಿಗೆ ವಕ್ಕರ್ಸ್ ಕಂಡಿರುವಂಥ ಅಡ್ನಾಡಿ ಬೇರೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದ ವೈಭವಗಳೆಲ್ಲವೂ ಕೂಡ ಮೆರಿತಾ ಇದೆ ಆದರೆ ಕರ್ನಾಟಕ ಇಂಥ ವೈಭವೋಪೇತವಾದಂತಹ ಕರ್ನಾಟಕದ ಸ್ಥಿತಿ ಇವತ್ತೇನಾಗಿದೆ ಅಂತಂದರೆ ಕರ್ನಾಟಕದಲ್ಲಿ ಇದ್ದಂತಹ BHEL ಇವತ್ತು ಮಾರಾಟ ಆಗಿದೆ ಯಾಕೆ BHELಗೂ ಕನ್ನಡಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿರುವಂತಹ ಜನ ಊಟ ಮಾಡಬೇಕಲ್ಲ ಕರ್ನಾಟಕದಲ್ಲಿರುವಂತಹ ಜನ ನೆಮ್ಮದಿಯಾಗಿ ಬದುಕಬೇಕಲ್ಲ
ಕರ್ನಾಟಕದಲ್ಲಿರುವಂತಹ ಜನ ತಮ್ಮ ದುಡಿಮೆಯನ್ನ ಮಾಡಿ ತಮ್ಮ ಎಂಡ್ರಿ ಮಕ್ಕಳನ್ನ ನೆಮ್ಮದಿಯಾಗಿ ಊಟ ಹಾಕೊಂಡು ಸಾಕ್ಬೇಕಲ್ವಾ, ತಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕಂದ್ರೆ ಸ್ಕೂಲು ಕಾಲೇಜು ಕಳಿಸ್ಬೇಕಲ್ವಾ, ಅದಕ್ಕೆಲ್ಲ ಬೇಕಾಗಿರುವಂತದ್ದು ಏನಂದ್ರೆ ಸಂಪಾದನೆ, ಹಣ. ಈ ಸಂಪಾದನೆ ಎಲ್ಲಾಗ್ತಾ ಇತ್ತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ BHAL ಐತೆ, HAL ಇತ್ತು, ಮಾರ್ಕೊಂಡ್ರು. ಟಿ ಮಾರಿದ್ ಮಾತ್ರ ಇವ್ರ ಅಭ್ಯಾಸ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಟಿ ಮಾರೋದು, ಮಾರೋವರಿಗೆ ಮಾರೋ ಗುಣ ಏನು ಅಂತಂದ್ರೆ HAL ನ ಮಾರಿದ್ದಾಯ್ತು, BHAL ನ ಅಡ್ರೆಸ್ ಮಾಡಿದ್ದ, ಅಡ್ರೆಸ್ ಇಲ್ದಂಗೆ ಮಾಡಿದ್ದಾಯ್ತು, HMT ಕಾಣೆ ಆಯ್ತು, BL ಅದನ್ನು ಕೂಡ ಅಡ ಇಡೋದು ಕೊಟ್ಟಿದ್ದಾರೆ. ಬೆಮೆಲ್ ಅಂದ್ರೆ ನಮ್ಮ ರೈಲ್ವೆ ಕೋಚ್ಗಳನ್ನ ನಿರ್ಮಾಣ ಮಾಡ್ತಿದ್ದಂತಹ ಸಂಸ್ಥೆ ಬೆಮೆಲ್, ದೊಡ್ಡ ದೊಡ್ಡ ಹಿಟಾಚಿಗಳು JCBಗಳನ್ನ ತಯಾರು ಮಾಡುವಂತಹ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಬೆಮೆಲ್, ಅದನ್ನು ಕೂಡ ಖಾಸಗಿಯವ್ರ ಕೈ ಕೊಟ್ಟು ಬೆಮೆಲ್ನವರೆಲ್ಲ ಕೂಡ ದೆಹಲಿಯಲ್ಲಿ ಕೂತ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು KSRTC ಇತ್ತು, BTS ಇತ್ತು, ಅದನ್ನು ಕೂಡ ಇವಾಗ ಮಾರಾಟ ಮಾಡೋದು ಕೊಟ್ಟಿದ್ದಾರೆ. ಹೋಗ್ಲಿ, ಅದೆಲ್ಲ ಹಾಳಾಗೋಗ್ಲಿ, ನಮ್ಮ ಮಕ್ಕಳು ಹೆಂಗೋ ವಿದ್ಯಾಭ್ಯಾಸ ಮಾಡಿಕೊಂಡು ಹೊಟ್ಟೆಗೇನಾದ್ರೂ ಅನ್ನದ ಮಾರ್ಗವನ್ನಾದ್ರೂ ಹುಡುಕೋತಾರೆ ಅಂತಂದ್ರೆ ಗೊತ್ತಿರಲಿ ನಿಮಗೆ, ಎಲ್ಲ ಸರ್ಕಾರಿ ಕಾಲೇಜುಗಳನ್ನ ಈಗ ಖಾಸಗಿಯವರಿಗೆ ವಹಿಸೋದಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ ಈ ಕರ್ನಾಟಕ ಸರ್ಕಾರದವರು. ಹಾಗಿದ್ರೆ ದುಡಿಯುವ ಮಾರ್ಗ, ಅನ್ನದ ಮಾರ್ಗ, ಗೌರವ ಘನತೆಯಿಂದ ಬದುಕುವಂತಹ ಅವಕಾಶ ಇವೆಲ್ಲವನ್ನೂ ಕಳ್ಕೊಂಡು ವೈಭವದ ಕರ್ನಾಟಕ ರಾಜ್ಯೋತ್ಸವ ಅಂತ ನಾವು ಆಚರಣೆ ಮಾಡೋದು ಹೆಂಗೆ? ವೈಭವವನ್ನೇ ಕಳ್ಕೊಂಡು ವೈಭವ ಕರ್ನಾಟಕ ರಾಜ್ಯೋತ್ಸವ ಅಂತ ಕರೆಯಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯನ್ನ ಈ ದುಷ್ಟರು ತಗೊಂಡು ಬಂದು ಇಟ್ಟಿದ್ದಾರೆ. ಮತ್ತೆ ನಿಮ್ಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ನಡೆದಂತಹ ಏನು ಜಾಗತಿಕ ಮಟ್ಟದ ಹೂಡಿಕೆದಾರರ ಸಮಾವೇಶ, ಹಾಗೆ ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಸಮಾವೇಶ, ಸರ್ಕಾರಿ ಕಾರ್ಯಕ್ರಮ ಅದು, ಯಾವುದು ಪ್ರೈವೇಟ್ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಹಣ, ನಮ್ಮ ತೆರಿಗೆಯ ದುಡ್ಡನ್ನ ಉಪಯೋಗಿಸಿ ಮಾಡಿದಂತಹ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕನ್ನಡದ ಒಂದೇ ಒಂದು ಅಕ್ಷರ ಕೂಡ ಇರಲಿಲ್ಲ ಬ್ಯಾನರ್ ಅಲ್ಲಿ, ಬ್ಯಾಕ್ಗ್ರೌಂಡ್ ಬ್ಯಾನರ್ ಅಲ್ಲಿ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಿಂದಿಮಯ, ಎಲ್ಲವೂ ಹಿಂದಿ, ಅಕ್ಷರ ಜ್ಞಾನವೇ ಗೊತ್ತಿಲ್ಲದೆ ಇರುವಂತಹ ಅದು ಹೇಗೆ ಒಂದು ಪತ್ರಿಕಾ ಲೇಖನ ಲೇಖಕನ ಅನ್ನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಸಂಸದ ಪ್ರತಾಪ್ ಸಿಂಹ ಹೇಳೋದು ಅಂದ್ರೆ ಹಿಂದಿ ರಾಷ್ಟ್ರ ಭಾಷೆ, ಹಾಗಾಗಿ ಹಿಂದಿಯನ್ನು ಗೌರವಿಸಬೇಕು, ಹಿಂದಿ ಬ್ಯಾನರ್ ಅದು ಇರಲಿ ಅಂತ. ಹಿಂದಿ ರಾಷ್ಟ್ರ ಭಾಷೆ ಅಂತ ಇದೇ ಪ್ರತಾಪ್ ಸಿಂಹ ಆಗಲಿ ಅಥವಾ ಅವನ ಒಟ್ಟು ಪಟಾಲಮ್ಮ ಆಗಲಿ, ಸಂವಿಧಾನದ ಯಾವುದಾದ್ರೂ ಒಂದು ಪರಿಚ್ಛೇದದಲ್ಲಿ ಉಲ್ಲೇಖ ಆಗಿದೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಆಮೇಲೆ ಆತನ ಮಾತನ್ನು ಒಪ್ಪಬಹುದು. ಇಲ್ಲದೆ ಹೋದ್ರೆ ನೀನೊಬ್ಬ ದೊಡ್ಡ ಅಜ್ಞಾನಿ, ಪರಮ ಅಜ್ಞಾನಿ, ನಿನ್ನಂತ ಅಯೋಗ್ಯ ಮೂರ್ಖ ಈ ಸಮಾಜದಲ್ಲಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಇಂಥ ಪರಿಸ್ಥಿತಿ ಬಂದು ತಲುಪಿದೆ. ಇನ್ನು ಕರ್ನಾಟಕ ಕನ್ನಡ ಅನ್ನುವಂತಹ ವಿಚಾರದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಇಲ್ಲಿ ಮಾತಾಡ್ತಿದ್ರು, ಮುಸಲ್ಮಾನರು ಮಾತಾಡುವಂತ ಕನ್ನಡವನ್ನ ಲೇವಡಿ ಮಾಡ್ತಾರೆ ಅಂತ. ಆ ಲೇವಡಿ ಮಾಡುವಂತವ್ರಿಗೆ ನಾನು ಹೇಳ್ತೀನಿ, ನಿಮಗೆ ಕನ್ನಡದ ಅರಿವಿಲ್ಲ ಅಂತ, ಕನ್ನಡ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ. ಯಾಕೆ ಅಂತಂದ್ರೆ ಒಂದು ಸ್ಪಷ್ಟ ನೀವು ಎಲ್ರಿಗೂ ಕೂಡ ಗೊತ್ತಿರಲಿ, ಕರ್ನಾಟಕ ಅಲ್ಲ ಜಗತ್ತಿನ ಯಾವ ರಾಷ್ಟ್ರ ಯಾವ ದೇಶದಲ್ಲೂ ಕೂಡ ಪರಿಶುದ್ಧವಾದಂತಹ ಭಾಷೆ ಅನ್ನೋದು ಇರೋದಿಲ್ಲ. ಶುದ್ಧ ಅನ್ನೋದೊಂದು ಮಹಾರೋಗ, ಶುದ್ಧ ಅನ್ನೋದು ಇರಲೇ ಕೂಡದು, ಇರಬಾರ್ದು ಕೂಡ, ಶುದ್ಧ ಅನ್ನೋದು ಇಲ್ಲ ಎಲ್ಲೂ ಕೂಡ. ಮಂಗಳೂರಿಗೆ ಹೋದ್ರೆ ಮಂಗಳೂರು ಕನ್ನಡ, ಬೆಂಗಳೂರಿಗೆ ಬಂದ್ರೆ ಬೆಂಗಳೂರು ಕನ್ನಡ, ಬೆಂಗಳೂರಿನಲ್ಲೇ ನೀವು ಯಲಂಕಕ್ಕೆ ಹೋದ್ರೆ ಇನ್ನೊಂದು ಥರ ಕನ್ನಡ, ಕೋಲಾರಕ್ಕೆ ಹೋದ್ರೆ ಮತ್ತೊಂದು ಥರ ಕನ್ನಡ, ಮೈಸೂರಿಗೆ ಬಂದ್ರೆ ಒಂದು ಕನ್ನಡ, ಉತ್ತರ ಕರ್ನಾಟಕದ ಮಂಡ್ಯಾಗ ಹೋದ್ರೆ, ಇಲ್ಲಿ ಮಂಡ್ಯಾಗ ಹೋದ್ರೆ ಒಂದು ಕನ್ನಡ, ಉತ್ತರ ಕರ್ನಾಟಕದ ಹುಬ್ಳಿ ಧಾರವಾಡಕ್ಕೆ ಹೋದ್ರೆ ಒಂದು ಥರ ಕನ್ನಡ. ಪರಿಶುದ್ಧ ಕನ್ನಡ ಅನ್ನೋದು ಎಲ್ಲಿದೆ? ಇದು ಶುದ್ಧ ಕನ್ನಡ ಅನ್ನೋದೇ ತಪ್ಪು, ಆ ರೀತಿಯಾಗಿ ಯಾರೂ ಮಾತಾಡಕ್ಕೆ ಆಗದೇ ಇಲ್ಲ. ಕೆಲವರು ಮಾತಾಡುವಾಗ ಇದೆ, ಹೋಗಿದೆ, ಬಂದಿದೆ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಮಾತಾಡುವಾಗ ಐತೆ, ಹೋಯ್ತು, ಬಂತು ಅಂತ ಮಾತಾಡ್ತಾರೆ. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು? ನಾನು ಮಾತಾಡಿದ್ ನನಗೆ ಸರಿ, ನೀನು ಮಾತಾಡಿದ್ ನಿನಗೆ ಸರಿ. ನೀವೇನಾದರೂ ಕೂಡ ಈಗ ಮುಸಲ್ಮಾನರು ಮಾತಾಡುವಂತಹ ಕನ್ನಡವನ್ನ ಲೇವಡಿ ಮಾಡ್ತೀರಿ ಅಂತ ಆದರೆ, ನಮ್ದಕ್ಕೆ ನಿಮ್ದಕ್ಕೆ ಅಂತ ಲೇವಡಿ ಮಾಡ್ತೀರಿ ಅಂತ ಆದರೆ, ನೀವು ಬೇರೆ ಕಡೆ ಯಾವುದಾದ್ರೂ ಕೂಡ ಇದೆಂತದ್ದು ಮಾರಾಯ ಹೀಗೆ ಮಾತಾಡೋದು, ನಾವು ಕೂಡ ಅದನ್ನ ಒಂದು ಏನೋ ಚೇಷ್ಟೆ ಭಾಷೆ ಅಂತ ಆಡ್ಕೊಳ್ಳೋಕೆ ಅವಕಾಶ ಇಲ್ವಾ? ನಾವು ಮಾತಾಡುವ ಭಾಷೆ ನಮಗೆ ಶ್ರೇಷ್ಠ ಆದರೆ ನೀವು ಮಾತಾಡುವ ಭಾಷೆ ನಿಮಗೆ ಶ್ರೇಷ್ಠ ಆದರೆ, ಎಲ್ಲವೂ ಸೇರಿ ಕರ್ನಾಟಕದಲ್ಲಿ ಕನ್ನಡ ಅಂತಾನೆ ಕರಿತೀವಿ ಹೊರತು ಕನ್ನಡ ಭಾಷೆಗೆ ನೀವು ಮಾನ್ಯತೆ ಕೊಡಬೇಕು ಅಂತ ಹೇಳ್ತೀವಿ ಹೊರತು ಮಂಗಳೂರು ಕನ್ನಡಕ್ಕೆ ಮಾನ್ಯತೆ ಕೊಡಿ, ಬೆಂಗಳೂರು ಕನ್ನಡಕ್ಕೆ ಕೊಡಿ, ಮೈಸೂರು ಕನ್ನಡಕ್ಕೆ ಕೊಡಿ, ಕೋಲಾರ ಕನ್ನಡಕ್ಕೆ ಕೊಡಿ ಅಂತ ಯಾರು ಕೂಡ ಕೇಳೋದಿಲ್ಲ. ಹಾಗಾಗಿ ಭಾಷೆಯಲ್ಲಿ ಶುದ್ಧತೆ ಅನ್ನೋದೇ ದೊಡ್ಡ ಮಹಾಪರಾಧ, ಅದೊಂದು ರೋಗ ನಿಜವಾಗ್ಲೂ ಕೂಡ. ಏನು ಅಂತಂದ್ರೆ ಬ್ರಾಹ್ಮಣ್ಯ ಅನ್ನುವಂಥದ್ದು ಒಂದು ದೊಡ್ಡ ರೋಗ ಏನಿದೆಯಲ್ಲ ಅದು ಹುಟ್ಟಾಕಿರುವಂಥದ್ದು ಶುದ್ಧತೆ ಅನ್ನೋದು. ಅವರಿಗೆ ಜಾತಿನಲ್ಲಿ ಶುದ್ಧತೆ, ಆಹಾರದಲ್ಲಿ ಶುದ್ಧತೆ, ಭಾಷೆನಲ್ಲಿ ಶುದ್ಧತೆ, ನೋಟದಲ್ಲಿ ಶುದ್ಧತೆ, ಪೂಜೆನಲ್ಲಿ ಶುದ್ಧತೆ, ಇವೆಲ್ಲವನ್ನೂ ಶುದ್ಧತೆ ಅಂತ ಹೇಳ್ತಾರೆ. ಬಟ್ ತಾವೇ ಶುದ್ಧವಾಗಿರೋದಿಲ್ಲ. ಮುಖ ತೊಳೆದು 3 ದಿವಸ ಆಗಿರುತ್ತೆ, ಬಾಯಿ ತೊಳೆದು 15 ದಿವಸ ಆಗಿರುತ್ತೆ, ಶುದ್ಧವಾಗಿ ಕನ್ನಡ ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲ, ಶುದ್ಧತೆ ಅನ್ನೋದೇ ಮಹಾದೊಡ್ಡ ಮೋಸ.
ಮತ್ತೆ ಈ ಕರ್ನಾಟಕ ರಾಜ್ಯವನ್ನ ನಾವೇನಾದರೂ ಗೌರವ ಮತ್ತು ಘನತೆಯಿಂದ ಕಟ್ಟಬಹುದು ಅಂತಂದ್ರೆ ಸರ್ವಧರ್ಮ ಸಮ್ಮಿಲನ ಮತ್ತು ಎಲ್ಲ ಭಾಷೆಗಳನ್ನು ಗೌರವಿಸುವುದರ ಮೂಲಕ ನಾವು ಈ ರಾಜ್ಯದಲ್ಲಿ ಈ ಕನ್ನಡವನ್ನು ಉಳಿಸ್ಕೋಬೋದೇ ಹೊರತು ಮತ್ತೆ ಯಾವುದೇ ರೀತಿಯಲ್ಲಿ ಶುದ್ಧತೆಯನ್ನು ಅಥವಾ ವ್ಯಸನವನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸ್ಕೊಳಕ್ ಆಗೋದಿಲ್ಲ, ಕರ್ನಾಟಕ ರಾಜ್ಯವನ್ನು ಉಳಿಸ್ಕೊಳಕ್ ಆಗೋದಿಲ್ಲ. ಮತ್ತೆ ಇನ್ನೆರಡು ವಿಚಾರಗಳಿದಾವೆ ನಿಮ್ಮ ಮುಂದೆ ಇಟ್ಕೊಡ್ತೀನಿ, ಅದು ಕಂಪಲ್ಸರಿ ಇಡಲೇಬೇಕು ಅಂತ ನಾನು ಯೋಚನೆ ಮಾಡಿರುವಂಥದ್ದು. ಒಂದು, ಇತ್ತೀಚೆಗೆ ಟಿಪ್ಪು ಸುಲ್ತಾನ್ ರವರ ವಿಚಾರ ಬಂದಂತಹ ಸಂದರ್ಭದಲ್ಲಿ ಇದೇ ಕ್ಷೇತ್ರದ ಶಾಸಕರಾದಂತಹ ತನ್ವೀರ್ ಸೇಠ್ ಅವರು 100 ಅಡಿ ಎತ್ತರದ ಟಿಪ್ಪು ಪ್ರತಿಮೆಯನ್ನು ನಾನು ನಿರ್ಮಾಣ ಮಾಡ್ತೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಟಿಪ್ಪು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಾ ಬೇಡವಾ, ಅದು ಬೇಕಾ, ಅದು ಅಗತ್ಯನಾ ಅಗತ್ಯ, ಅದೆಲ್ಲ ಬೇರೆ ಚರ್ಚೆ. ಮತ್ತೆ ಅವರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ರಾಜಕೀಯ ಪ್ರತಿಸ್ಪರ್ಧಿ, ರಾಜಕೀಯ ವೈರಿ ಅಲ್ಲ, ಅವರು ನಮಗೆ ಪ್ರತಿಸ್ಪರ್ಧಿ. ಅವರ ಕಾರ್ಯಕ್ರಮಗಳು, ಅವರ ಯೋಜನೆಗಳು, ಅವರ ಸೇವೆ ಈ ಕ್ಷೇತ್ರಕ್ಕೆ ಸಮರ್ಪಕವಾಗಿ ಇದೆಯಾ ಇಲ್ವಾ, ಅವ್ರು ಎಷ್ಟು ಮಟ್ಟಿಗೆ ಮಾಡಬೇಕಿತ್ತು ಮಾಡಬಾರ್ದಿತ್ತು, ಇದೆಲ್ಲವನ್ನು ಕೂಡ ನಾವು ರಾಜಕೀಯ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಅವರನ್ನು ನಾವು ಯಾವತ್ತೂ ಪ್ರತಿಸ್ಪರ್ಧಿಯಾಗಿ ನೋಡೇ ನೋಡ್ತೀವಿ. ಅವರ ಸೋಲನ್ನು ಕಂಡು ಅಲ್ಲಿ ನಮ್ಮ SDP ನ ಅಭ್ಯರ್ಥಿಯ ಗೆಲುವನ್ನು ದಾಖಲಿಸೇ ದಾಖಲಿಸ್ತೀವಿ, ಇದು ನಮ್ಮ ಇಚ್ಛೆ. ಆದರೆ ಟಿಪ್ಪು ಸುಲ್ತಾನ್ ರವರ ವಿಚಾರವಾಗಿ ಬರುವಾಗ ನಾವೆಲ್ಲರೂ ಕೂಡ ಸಹೋದರರು ಕೈ ಕೈ ಹಿಡಿದು ನಿಲ್ತೀವಿ. ರಾಜಕಾರಣ ಬೇರೆ, ನಮ್ಮ ಗೆಲುವು ಸೋಲು ಹೋರಾಟ ಹಾರಾಟ ಎಲ್ಲವೂ ಬೇರೆ, ನಮ್ಮ ವಿರೋಧಗಳು ಬೇರೆ. ಆದರೆ ಜಗತ್ತು ಕಂಡಂತಹ ಶ್ರೇಷ್ಠ ವೀರ ಧೀರ ಶೂರ ಅಪ್ರತಿಮ ಒಬ್ಬ ಮನುಷ್ಯ ಟಿಪ್ಪು ಸುಲ್ತಾನ್ ರವರ ವಿಚಾರಕ್ಕೆ ಯಾರಾದರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತಂದ್ರೆ ಅವರು ನಮ್ಮ ಅಣ್ಣ ತಮ್ಮನೇ. ಆ ವಿಚಾರದಲ್ಲಿ ತನ್ವೀರ್ ಸೇಠ್ ಅವರು ಇವತ್ತು ನಮ್ಮ ಸಹೋದರರೇ. ಅಂತಹ ತನ್ವೀರ್ ಸೇಠ್ ಸ್ಟ್ಯಾಚ್ಯೂ ಕಟ್ತಾರ ಬಿಡ್ತಾರ ಅದು ಬೇಕಾ ಬೇಡವಾ, ಆ ವಿಚಾರನೇ ಬೇರೆ, ಅದು ಬೇರೆ ತರ ಚರ್ಚೆ ಮಾಡೋಣ, ಅದಿಲ್ಲಿ ಬೇಡ. ಆದ್ರೆ ಅಂತಹ ತನ್ವೀರ್ ಸೇಠ್ ಅವರಿಗೆ ರಘು ಅನ್ನುವಂತಹ ಯಕಶ್ಚಿತ್ ಒಬ್ಬ ಪುಂಡ ಬಾಲಕ, ರಘು ಅನ್ನುವಂತಹ ಯಕಶ್ಚಿತ್ ಒಬ್ಬ ಪುಂಡ ಬಾಲಕ ನಿಮ್ಮನ್ನ ನಾವು ಸಮಾಧಿ ಮಾಡ್ತೀವಿ ಅನ್ನುವಂತಹ ಮಾತನ್ನ ಮಾತಾಡಿದಾನೆ. ಪೊಲೀಸ್ನವ್ರು ಯಾಕೆ ಆತನ ಮೇಲೆ ಸುಮೋಟೋ ದಾಖಲಿಸ್ಕೊಂಡು ಅವನ ಕುಂಡಿ ಮೇಲೆ 4 ಹದ್ದು ಜೈಲಿಗೆ ಹಾಕಿಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಆ ಬಚ್ಕಾನಿ ರಘುಗೆ ನಾನು ಹೇಳೋದೇನು ಅಂತಂದ್ರೆ, ನೀನು ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ತನ್ವೀರ್ ಸೇಠ್ನಾಗ್ಲಿ ಅಥವಾ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಮಾತಾಡುವಂತ ಯಾರನ್ನೇ ಆಗ್ಲಿ ಮುಟ್ಟೋದಾದ್ರೆ, ನಿಮ್ಮ ಅಪ್ಪನ ಮಗನಾಗಿದ್ರೆ ಮೊದಲು ನಮ್ಮನ್ನ ದಾಟಿ ನೀನು ಆಮೇಲೆ ತನ್ವೀರ್ ಸೇಠ್ ಹತ್ರ ಹೋಗ್ಬೇಕಾಗ್ತದೆ. ನಮ್ಮನ್ನ ದಾಟದೆ SDP ನ ಕಾರ್ಯಕರ್ತನ ದಾಟದೆ ತನ್ವೀರ್ ಸೇಠ್ ನ ಮುಟ್ಟೋದಕ್ಕೆ ನಿನ್ನ ಕೈಲೂ ಆಗಲ್ಲ, ನಿಮ್ಮಪ್ಪನ ಕೈಲೂ ಆಗಲ್ಲ, ಅವರಪ್ಪನ ಕೈಲೂ ಆಗಲ್ಲ ಅನ್ನೋ ಮಾತನ್ನ ಈ ವೇದಿಕೆ ಮೇಲಿಂದ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹಾಗೆ ಈ ಗುಮ್ಮಟದ ವಿಚಾರ, ಮೈಸೂರು ಗುಮ್ಮಟದ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಗುಮ್ಮಟ ಏನೋ ಮುಸಲ್ಮಾನರ ಮ್ಯಾನ್ಯುಮೆಂಟ್ ತರ ಕಾಣುತ್ತೆ, ಹಾಗಾಗಿ ಅದನ್ನು ಹೊರದಾಕ್ಬಿಡ್ಬೇಕು ಅಂತ ಪ್ರತಾಪ್ ಸಿಂಹ ಇಲ್ಲಿನ ಸಂಸದ ಬಹಳ ದೊಡ್ಡ ಹಾರಾಟ ಚೀರಾಟ ಕೂಗಾಟ ಎಲ್ಲ ಮಾಡಿದಾಯ್ತು. ಆ ಮಂಗನಿಗೆ ಹೇಳೋದೇನು ಅಂತಂದ್ರೆ, ಮೈಸೂರು ಅರಮನೆಗಳ ಮೇಲುಗಳು ಕೂಡ ಗುಮ್ಮಟಗಳಿದ್ದಾವೆ, ನಿಮ್ಮ ಅಪ್ಪನ ಮಗನಾದ್ರೆ ಅದನ್ನು ಮುಟ್ಟಕ್ಕಾಗತ್ತಾ, ಬಿಡ್ತೀವ ನಾವು, ಆಗಲ್ಲ. ವಿಧಾನಸೌಧದ ಪ್ರತಿ ಭಾಗದಲ್ಲೂ ಕೂಡ ಪ್ರತಿ ಮೂಲೆಗಳಲ್ಲೂ ಕೂಡ ಗುಮ್ಮಟ ಇದೆ, ವಿಧಾನಸೌಧ ಮುಟ್ಟಕ್ಕಾಗತ್ತ ನಿನ್ನ ಕೈನಲ್ಲಿ? ನೀನು ಜ್ಞಾನ ಇಲ್ಲ ಅಂದ್ರೆ, ಅಜ್ಞಾನಿ ಆಗಿದ್ರೆ, ಪರಮ ಪಾಪಿ ನೀನಾಗಿದ್ರೆ, ಒಂದಿಷ್ಟು ಪಾವನ ಆಗೋದಕ್ಕೆ ನಮ್ಮ ಹತ್ರ ಬಂದು ಒಂದಿಷ್ಟು ದೇಶದ ಸಂಸ್ಕೃತಿ ಮತ್ತೆ ವಾಸ್ತುಶಿಲ್ಪದ ಪ್ರಕಾರಗಳೇನಿದ್ದಾವೆ, ಇಂಡೋ ಆರ್ಸಾನಿಕ್ ಅಂತ ಇದೆ, ಇಂಡೋ ಇಸ್ಲಾಮಿಕ್ ಅಂತ ಇದೆ, ಇಂಡೋ ಪರ್ಷಿಯನ್ ಸ್ಟೈಲ್ ಅಂತ ಇದೆ, ಇವೆಲ್ಲವೂ ಕೂಡ ವಾಸ್ತುಶಿಲ್ಪಗಳು. ವಾಸ್ತುಶಿಲ್ಪಗಳಲ್ಲೆಲ್ಲವೂ ಕೂಡ ನಿನಗೆ ಧರ್ಮ ಕಾಣುತ್ತೆ ಅಂತಂದ್ರೆ ನಿನ್ನ ಕಣ್ಣಿಗೆ ಬೇನೆ ಬಂದಿದೆ, ಆ ಕಣ್ಣನ್ನು ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಸುಧಾರಿಸ್ಕೋ ಅನ್ನುವಂತಹ ಒಂದು ತಿಳುವಳಿಕೆಯನ್ನ ಈ ವೇದಿಕೆ ಮೂಲಕ ಆತನಿಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಅಡ್ಡಂಡ ಕಾರ್ಯಪ್ಪ, ಅಡ್ಡಾಡಿ ಕಾರ್ಯಪ್ಪ ಮತ್ತೆ ಭೈರಪ್ಪ, ನಿಮಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ತಿಳ್ಕೇಳಿ, ನಿಮಗೆ ಹೇಳ್ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ನೀವು ಹೇಳ್ತಾ ಇರುವಂತಹ ಉರಿಗೌಡ ಆಗ್ಲಿ ಅಥವಾ ನಂಜೇಗೌಡ ಆಗ್ಲಿ, ಕರ್ನಾಟಕದ ಯಾವ ಮೂಲೆಯಲ್ಲೂ ಯಾವ ಭಾಗದಲ್ಲೂ ಯಾವ ಮನೆಯಲ್ಲೂ ಕೂಡ ಹುಟ್ಟಿಲ್ಲ, ಆತನ ಅಸ್ತಿತ್ವವೇ ಇಲ್ಲ. ತಮಿಳ್ನಾಡಿನಲ್ಲಿ ಇದ್ದಂತಹ ಒಂದು ಶಿವಗಂಗೈ ಅನ್ನುವಂತಹ ಒಂದು ಊರಿದೆ, ಆ ಶಿವಗಂಗೈ ಅನ್ನುವಂತಹ ಊರಿನಲ್ಲಿ ತಾಮರೈ ಅನ್ನುವಂತಹ ಒಂದು ಸಹೋದರರಿದ್ರು, ಆ ಕುಟುಂಬದ ಹೆಸರು. ಆ ಸಹೋದರರು ಇಂಗ್ಲಿಷ್ನವರ ವಿರುದ್ಧ ಹೋರಾಟ ಮಾಡಿ ವೀರಮರಣವನ್ನು ಅಪ್ಪಿದಂತಹ ಸಹೋದರರು ಅವರು, ಅವ್ರ ಹೆಸರೇ ಬೇರೆ ಇದೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಮುಸಲ್ಮಾನರಿಗೂ ಮತ್ತು ಒಕ್ಕಲಿಗರಿಗೂ ಸಂಘರ್ಷ ಆಗಲಿ ಎಂಬ ಕಾರಣಕ್ಕೆ ಇಲ್ಲಿ ಉರಿಗೌಡ ಮತ್ತು ನಂಜೇಗೌಡ ಅನ್ನೋ ವ್ಯಕ್ತಿಗಳಿದ್ರು, ಅವರು ಟಿಪ್ಪುವನ್ನು ಕೊಂದರು ಅನ್ನೋದ್ರ ಮೂಲಕ ಉರಿಗೌಡ ಮತ್ತು ನಂಜೇಗೌಡ ಅಂದರೆ ಒಕ್ಕಲಿಗ ಸಮುದಾಯ ಬ್ರಿಟಿಷ್ನವರ ಪರವಾಗಿತ್ತು ಅನ್ನುವಂತಹ ಒಂದು ತಪ್ಪು ಸಂದೇಶವನ್ನು, ಮತ್ತೆ ಬ್ರಿಟಿಷ್ನವರ ಪರವಾಗಿದ್ರು ಒಕ್ಕಲಿಗ ಸಮುದಾಯ ಮತ್ತು ದೇಶದ ನಿಜವಾದ ಭಕ್ತ ಅಪ್ರತಿಮ ಶೂರ ಟಿಪ್ಪುವನ್ನು ಕೊಂದರು ಅನ್ನೋದ್ರ ಮೂಲಕ ಅವರು ಒಕ್ಕಲಿಗರನ್ನೂ ಕೂಡ ಅವಮಾನ ಪಡಿಸ್ತಾ ಇದ್ದಾರೆ, ಸುಳ್ಳು ಇತಿಹಾಸವನ್ನ ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ
ಟಿಪ್ಪುವನ್ನ ಶೌರ್ಯವನ್ನ ಕಂಡು ಅವರ ಹೊಟ್ಟೆಯಲ್ಲಿ ಹುಟ್ಟಿದಂತ ಬೆಂಕಿ ಇದೆಯಲ್ಲ ಅದೇ ಉರಿಗೌಡ. ಅವರ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಉರಿ ಇದೆಯಲ್ಲ ಅದು ಉರಿಗೌಡ. ಉರಿಗೌಡ ಅನ್ನೋ ವ್ಯಕ್ತಿ ಇಲ್ಲ. ಮತ್ತೆ ಟಿಪ್ಪುವಿನ ಖ್ಯಾತಿ ಇಡೀ ಜಗದಗಲ ಹರಡ್ತಾ ಇದೆಯಲ್ಲ ಅದನ್ನ ನೋಡಿ ಅವ್ರ ಎದೆಯಲ್ಲಿ ಹುಟ್ಟಿರುವಂತ ನಂಜು ಅಂದ್ರೆ ವಿಷ, ಅಡ್ಡಂಡ ಅಡ್ಡಾಣಿ ಕಾರ್ಯಪ್ಪನ ಎದೆನಲ್ಲಿ ಹುಟ್ಟಿರುವಂತ ವಿಷ ಇದೆಯಲ್ಲ ಆ ವಿಷವೇ ನಂಜೇಗೌಡ. ಹಂಗಾಗಿ ಈ ಅವಿವೇಕಿಗಳ ಇತಿಹಾಸವನ್ನ ನಾವು ಅಳಿಸ್ತಿ ಮತ್ತದು ಮುಂದುವರೆದಿರೋ ರೀತಿಯಲ್ಲಿ ಎಚ್ಚರಿಕೆ ತಗೊಂಡು ಟಿಪ್ಪು ಸುಲ್ತಾನರ ಇತಿಹಾಸವನ್ನ ಕರ್ನಾಟಕದ ಇತಿಹಾಸ, ಟಿಪ್ಪು ಸುಲ್ತಾನ್ ಅಂದ್ರೆ ಕರ್ನಾಟಕ, ಕರ್ನಾಟಕದ ಇತಿಹಾಸ ಅಂದ್ರೆ ಟಿಪ್ಪು ಸುಲ್ತಾನ್ ಇತಿಹಾಸ ಅನ್ನೋದನ್ನ ಜಗತ್ತಿಗೆ ಸಾರುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಎರಡು ವಿಚಾರಗಳ ತಮ್ಮ ಮುಂದೆ ಇಡೋದಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್, ಜೈ ಎಸ್ ಟಿಪಿ, ಜೈ ಸಂವಿಧಾನ.